ವಿಚಾರ ಈಗ ಸಾವರ್ಕರ್ ವಿಚಾರವಾಗಿ ಪಕ್ಷದಲ್ಲಿ ಒಂದು ಗೊಂದಲ ಇದೆ. ಸಿದ್ದರಾಮಯ್ಯ ಹೇಳ್ತಾರೆ ಅಲ್ಲಿ ಫೋಟೋ ಇಟ್ಟಿರೋದಕ್ಕೆ ನಮಗೆ ಆಕ್ಷೇಪ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಸಾವರ್ಕರ್ ವಿರೋಧವಾಗಿ ಮಾತಾಡ್ತಾರೆ. ಸೊ ನಿಮ್ಮ ಒಪಿನಿಯನ್ ಏನು? ಈಗ ಸಿದ್ದರಾಮಯ್ಯನವರಿಗೂ ಶಿವಕುಮಾರ್ ಅವರ ಮಧ್ಯೆ ಉಳಿ ಹಿಂಡೋ ಕೆಲಸ ಆಗಬಾರದು. ಅವರ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಇನ್ನೊಬ್ಬರು ಮತ್ತೆ ಸಿ ಎಲ್ ಪಿ ನಾಯಕರು ಸರ್ಕಾರ ಯಾವುದಾದರೂ ತೀರ್ಮಾನ ತೆಗೆದುಕೊಂಡಾಗ ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಕತ್ತಿನ ಪಟ್ಟಿ ಹಿಡಿಯಕ್ಕೆ ಆಗೋದಿಲ್ಲ. ನಾವೆಲ್ಲ ನಾಗ್ಪುರ ಯೂನಿವರ್ಸಿಟಿ ಅವರಲ್ಲ, ಜನಸಾಮಾನ್ಯ ಯೂನಿವರ್ಸಿಟಿನಲ್ಲಿ ಬಂದಿರತಕ್ಕಂತವರು. ಸಿದ್ದರಾಮಯ್ಯನವರು ಹೇಳಿರೋದು ಸರಿ ಇದೆ, ಶಿವಕುಮಾರ್ ಹೇಳಿದ್ದು ಸರಿ ಇದೆ. ಸಾವರ್ಕರ್ರು ಕೊಲೆ ಮಾಡಿ ಜೈಲಿಗೆ ಹೋಗಿರತಕ್ಕಂತವನೇ ವಿನ ಸ್ವತಂತ್ರ ಹೋರಾಟಗಾರದಲ್ಲಿ ಜೈಲಿಗೆ ಹೋಗಿದವರು ಅಲ್ಲ. ಆರು ಬಾರಿ ಕ್ಷಮಾಪಣೆ ಪತ್ರವನ್ನು ಬ್ರಿಟಿಷರಿಗೆ ಬರೆದು ಬ್ರಿಟಿಷರ ತಟ್ಟೆ ಕಾಸಿನಲ್ಲಿ ಜೀವನ ಮಾಡಿದಂಥ ಸಾವರ್ಕರ್ ಫೋಟೋ ಹಾಕಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಜನತೆಗೆ ಅಪಮಾನ. ಅದರಲ್ಲೂ ಸಹ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿವಾದ ಇರುವಾಗ ಆ ಪ್ರದೇಶದ ಒಬ್ಬ ರಾಷ್ಟ್ರದ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದಂಥವನ್ನ ತಗೊಂಡು ಬಂದು ಅಲ್ಲಿ ಹಾಕಿರ್ತಕ್ಕಂಥದ್ದು ನೋಡಿದಾಗ ನಗಬೇಕು ಅಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದಲ್ಲದೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ವಿಧಾನಸೌಧದ ಶಂಕುಸ್ಥಾಪನೆ ಹಾಕಿರ್ತಕ್ಕಂಥ ಪ್ರಧಾನಮಂತ್ರಿಗಳು, ಈ ರಾಷ್ಟ್ರದ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿ, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಕಾರಣಭೂತರಾಗಿರ್ತಕ್ಕಂಥವ್ರ ಇನ್ನೂ ಫೋಟೋ ಹಾಕಿದ್ದೇ ಇರ್ತಕ್ಕಂಥದ್ದು ನೋಡಿದಾಗ ಇವರು ಪ್ರಜಾಪ್ರಭುತ್ವ, ಸಂವಿಧಾನ ಎಲ್ಲವನ್ನೂ ಸಹ ಬುಡಮೇಳು ಮಾಲು ಹೊರಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಇದು ದ್ವಂದ್ವ ಏನು ಇಲ್ಲ. ನಾವು ಜನಸಾಮಾನ್ಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನು ಹೇಳ್ತಾರೆ ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದು ಆ ತೀರ್ಮಾನ ತೆಗೆದುಕೊಳ್ತೀವಿ. ನಾಗ್ಪುರ್ ಯೂನಿವರ್ಸಿಟಿಯಿಂದ ಆವಿನಪುರ ಯೂನಿವರ್ಸಿಟಿಯಿಂದ ನಾವು ಯಾವುದೇ ತೀರ್ಮಾನಗಳು ಬಂದಾಗ ಒಪ್ಕೊಳ್ಳೋಕೆ ತಯಾರಿರೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಆವಿನಪುರದಿಂದ ಬರ್ತಕ್ಕಂಥ ಮತ್ತು ಕೇಶವ ಕೃಪದಿಂದ ಬರ್ತಕ್ಕಂಥ ತೀರ್ಮಾನಗಳು ತಗೊಂಡ್ಬಂದು ಜನಗಳ ತಲೆ ಮೇಲೆ ಇರ್ತಾ ಇದ್ದಾರಲ್ಲ ಅದಕ್ಕೆ ನಾವು ವಿರೋಧ. ಸಿದ್ದರಾಮಯ್ಯನವರು ಒಂದು ರೀತಿ ವಿರೋಧ ಮಾಡ್ತಾರೆ, ಶಿವಕುಮಾರ್ ಅವರು ಒಂದು ವಿರೋಧ ಮಾಡ್ತಾರೆ. ನಮ್ಮಲ್ಲಿ ಮತಭೇದ ಇರುತ್ತೆ, ಇರಬೇಕು, ಎಲ್ಲೂ ಸಹ ಮನಭೇದ ಇಲ್ಲ. ಈಗ ಅವ್ರು ಹೇಳಿದಂಗೆ ನಾವು ಅಸೆಂಬ್ಲಿ ಅಟೆಂಡ್ ಮಾಡೋದಿಲ್ಲ, ಮುಖ್ಯಮಂತ್ರಿ ಮೇಲೆ ಏನೇನೋ ಹೇಳಿಕೆಗಳು, ಆ ಥರ ಶಿವಕುಮಾರು ಕೊಟ್ಟಿಲ್ಲ, ಸಿದ್ದರಾಮಯ್ಯನವರು ಕೊಟ್ಟಿಲ್ಲ. ಆದ್ದರಿಂದ ಅಲ್ಲಿರ್ತಕ್ಕಂಥ ಏನು ಕೆಲವು ಕೊಳಕುಗಳನ್ನ ಮರೆಮಾಚಲು ಈ ಕೆಲಸಗಳನ್ನೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಯಾರು ಟಿಕೆಟ್ ಘೋಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಧ್ಯಕ್ಷರು ಸಿ ಎಲ್ ಪಿ ಲೀಡರ್ ಕೂಡ ಟಿಕೆಟ್ ಅವ್ರದ್ದೇ ಅವ್ರು ಘೋಷಣೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಆಗಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೀಲ್ ಬೀಳೋವರೆಗೂ ಯಾರು ಯಾರಿಗೂ ಏನು ಗ್ಯಾರಂಟಿ ಇಲ್ಲ. ಬಹಳಷ್ಟು ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳಿಗೂ ಟಿಕೆಟ್ ತಪ್ಪು.